ಮಾತಿನಂತೆ ನಡೆಸಿದ್ದಾರೆ. ನಿನ್ನ ಬಡತನವು ದೃಢವಾಗುವುದು. ನಿನ್ನನ್ನು ಬಂಗಾರವನ್ನೇ ತಿಳಿಸುತ್ತೇನೆ, ಸುಖದ ಸುಪ್ಪತ್ತಿಗೆ ಒದಗಿಸುತ್ತೇನೆ. ಇದರಿಂದ ನನಗೂ ಸುಖ, ನಿನಗೂ ಸುಖ. ಹಣಕ್ಕಾಗಿ ಸೆರಗಾಸೋ ಸೂಡಲ್ಲ ಕಣೋ. ಈ ಹೆಣ್ಣಿನ ಶೀಲ ಆಭರಣ ಕಾಪಾಡ್ಕೊಳ್ಳೋದೇ ನನ್ನ ಕರ್ತವ್ಯ. ನಿನ್ ಹಣ ಆಸ್ತಿ ಅಂತಸ್ತು ಯಾವಾಗ ಬೇಕಾಗಿದೆ ನಿನ್ನ ಸಹಾಯಕ್ಕೆ ಆ ದೇವರಲ್ಲಿದ್ದಾನೆ. ಇದ್ದೇನೆ ಯಾರು ನೀನು? ಮಂತ್ರಾಲಯದಿಂದ ಬಂದಿರೋ ಗುರುರಾಗವೇಂದ್ರ. ನಿನ್ನ ಪಾಲನೆ ಯಮ ನಿನ್ನಂತ ಶ್ರೀಮಂತ ನಾಯಿಗಳಿಗೆ ಸವಾಲ್ ಹಾಕಿ ಅನ್ಯಾಯವನ್ನು ತುಳಿದು ದೇವಸ್ಥಾನದಲ್ಲಿ ಇರೋಕು ನೀನ್ ಯಾಕಪ್ಪ ಇಲ್ಲಿಗಟ್ಟು ಬಂದೆ? ಮೈನೆ ತುಂಬಿ ಅರಿತಾ ಇದೀಯಪ್ಪ ಕೊಪ್ಪು, ಅದನ್ನ ನಾ ತರ್ಸಕ್ ಬಂದಿದ್ದೀನಿ. ನಿನಗೆ ಏನಾದ್ರೂ ಮೈಕ್ ಗಡಿಗಿಡಿತದೆ ರಿಪೇರಿ ಮಾಡ್ಸ್ಕೊಳಕ್ ಬಂದೆ ಸರ್ಕಾರ ರಿಪೇರಿ ಮಾಡಕ್ ಬಂದಿರೋದು. ನಾನು ಯಾರು ಅಂತ ಗೊತ್ತ ನಿಮ್ಗೆ? ಓ ಚೆನ್ನಾಗಿ ಗೊತ್ತು, ಬಡವರಿಗೆ ಸಹಾಯ ಮಾಡೋ ನೆಪದಲ್ಲಿ ಓದು ಬರ ಗೊತ್ತಿದೆ. ಬಡವರಿಗೆ 1000 ರೂಪಾಯಿ ಸಾಲ ಕೊಟ್ಟು 10,000 ರೂಪಾಯಿ ಅಂತ ಪತ್ರ ಮಸ್ಕೊಂಡು ಕೊನೆಗೆ ಬಡವರು ತೀರ್ಸಕ್ಕಾಗಿರ್ಬೇಕಾದ್ರೆ ಅವ್ರ ಮನೆ ಮಠ ಆಸ್ತಿನೆಲ್ಲ ನಿನ್ನೆ ಹೆಸರು ಬಸ್ಕೊಂಡು ಬಡವರು ರಕ್ತ ಇದೆ ಅವ್ರ ಬಡ್ಡಿ ದುಡ್ಡು ಬಸ್ಕೊ ಬಡ್ಡಿ ಬಂದ ಬಡ್ಡಿ ದುಡ್ಡು ಹಸು ಮಾಡ ನೆಪದಲ್ಲಿ ಬಡವರ ಮನ ಮಗೆ ಹೆಣ್ಣು ಅವ್ರ ಹೆಣ್ಣು ಮಕ್ಕಳ ಮಾನ ಅಪಮಾನ ಮಾಡುವ ನೀಚ ಏನು ನಿನ್ ಬಗ್ಗೆ ಹೋಗದೆ ಅಂತ ಸುಮ್ಮನಿದ್ರೆ ನಿನ್ನ ಉದ್ಘಾಟನ ಹತ್ಯೆ ಆಯ್ತು. ಮನೆ ಹೋಗಾದ್ರಿಂದ ಬೇಕು ನನ್ನ ಮಗನೇ ಅಲ್ಲಿ ಕಲಿಯುಗದ ಧರ್ಮರಾಯ ಅಂತ ಕರೀತಾರೆ. ಅಂತ ಧರ್ಮದಿಂದ ಖುಷಿಯಾಗಿತ್ತಂತೇನು? ನಮ್ಮೂರಿನ ದರ್ಜನ ಬೆಲೆ ಕೊಡೋ ನಿರ್ಗಲಕ ನಿನ್ನಲ್ಲಿ ಇಟ್ಟು ಹಿರಿಯಾನ ಅಣ್ಣ. ಆ ಅಣಕ್ಕ ನೀ ಮಾಡೋ ಮೋಸ ಎಣ್ಣೆ ಅನಾಚಾರ ಎಲ್ಲವನ್ನ ಮುಚ್ಕೊಂಡ ನಿನ್ನಕ್ಕೆ ನೀ ಮಾಡೋ ಅನಾಚಾರವನ್ನ ಎತ್ತಿ ಹಿಡಿದು ನಿನ್ನ ಸಂಪತ್ತಿಯ ಸವಾಲು ಹಾಕೋ ಗಂಟುಗಳ ಬಾಯಿ ಕೊಟ್ಟಾಗ್ತಾ ಹಾಲಿನಲ್ಲಿ ಬಾಯಿ ಇಚ್ಛ ಬಂದಂತೆ ಮಗಳು ಹುಚ್ಚ ನೆನೆಸಿಕೊಳ್ಬೇಡ. ಏ ಸಾಪಾಸಪ್ಪ ನಾನು ಯಾರಂತ ಹೆಣ್ಣು ಗೊತ್ತಾಗಿಲ್ಲ ನಿನಗೆ. ಈಗ 40 ವರ್ಷಗಳಿಂದ ನಿನ್ ಮನೆಯಲ್ಲಿ ನನ್ನ ಮೈ ರಕ್ತನೇ ದೇವರಾಗಿ ಸುರುಕಿ ದುಡಿತಿದ್ದಲ್ಲಪ್ಪ ರಂಗಪ್ಪ, ಅವನ ಮಗನೇ ನಾನು ರಾಜ. ಈಗ 10 ವರ್ಷಗಳಿಂದ ಮಾಡಿದ ಪ್ರತಿಜ್ಞೆಯನ್ನ ಈಡೇರ್ತಾರೋ ಆಗ ನೋಡಿ ಕನಸು ಕಾಣ್ತಾ ಇದೆ. ಅಂತ ಒಳ್ಳೆ ಕನಸು ಅಂತ ಒಳ್ಳೆ ದಿನ ಇವತ್ತು ನಾನು ಸಾಲ ಬಂದಿದ್ದೆ. ನಿನ್ನ ರಕ್ತದ ಪ್ರಯಾಣ ಮಾಡಿ ನಾನು ಎತ್ತ ತಂದೆ ತಾಯಿಗಳ ಆತ್ಮಕ್ಕೆ ಶಾಂತಿ ಶಾಂತಿ ಕೊಡ್ತೀನಿ. ಸಾಕು ಮುಚ್ಚು ನೀನು ಕೆಟ್ಟ ಸರ್ಕೋ ಹೋದರೆ ನಿನ್ನ ಅಲ್ಲಲ್ಲ ಕಿತ್ತು
ಇವತ್ತು ಎರ ಮಗಳ ಕೆಚ್ಚಿದ್ರೆ ನಾನು ಕಾಣುತ್ತ ಎರ ಮಗ ನಾನು
ನಮ್ಮೂರ್ಲಿ ಹೆಜ್ಜೆ ಹೆಜ್ಜೆ ಅಂಗಡಿ ಇದೆ, ಈ ಪೂಜೆ ಹೋದ್ರೆ ಸರಿ ಆಯ್ತು. ತುಂಬಾ ದೂರ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕು. ಅದಕ್ಕೋಸ್ಕರ ಹಿಂಗೆ ಆಡ್ತಾ ಹೋದ್ರೆ ಹೆಜ್ಜೆ ಬೇಗ ಸಾಕು. ಹೋಯಂತೇನೆ ನಿಮಗೆ ಹಾ.
ಕುಡಿದು ಸಾಕಾಯ್ತು, ದೇವಸ್ಥಾನ ಹತ್ರ ಬಂತು. ಕರೆಕ್ಟ್ ಏಳುವರೆ ಅಲ್ಲ ಅಲ್ಲ, ಮಂಗಳಾತ್ರಿ ಕಾಸು ಕಮ್ಮಿ ಬೀಳುತ್ತೆ ಅಂತ. ಹೇಳ್ಬೋದು